ವಿಎಸ್ವಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಪಾಲಿಕೆ ಚುನಾವಣೆಯಲ್ಲಿ ಗೆಲ್ಲುವುದೇ ನಮ್ಮ ರಣತಂತ್ರ. ಜನರ ವಿಶ್ವಾಸವನ್ನ ಗಳಿಸುವುದು, ಅವರ ಹೃದಯದಲ್ಲಿ ಪ್ರೀತಿ ಗಳಿಸುವ ನಿಟ್ಟಿನಲ್ಲಿ ತಳಮಟ್ಟದಲ್ಲಿ ಪಕ್ಷ ಗಟ್ಟಿ ಮಾಡುವುದೇ ನಮ್ಮ ಅಜೆಂಡಾ. ಜೆಡಿಎಸ್ ಜೊತೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ವು, ಹೀಗಾಗಿ ನಾವು ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿರಲಿಲ್ಲ. ಈ ಬಗ್ಗೆ ಎಐಎಂಐಎಂ ರಾಷ್ಟ್ರೀಯ ಅಧ್ಯಕ್ಷ ಅಸಾದುದ್ದೀನ್ ಓವೈಸಿ ಹೇಳಿದ್ರು. ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಎಐಎಂಐಎಂ ಪಕ್ಷದ ನಮ್ಮ 6 ಸದಸ್ಯರನ್ನು ಕಣಕ್ಕಿಳಿಸಲಾಗಿದೆ. ಅದರ ಹಾಗೇನೆ ಇವತ್ತಿನ ದಿವಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮ್ಯಾಸ್ಟರ್ ಅಸದುದ್ದೀನ್ ಸಾಹೇಬರು ನಮ್ಮ ಬೆಳಗಾವಿಗೆ ಆಗಮಿಸಿದ್ದಾರೆ. ಈಗ ತಮ್ಮನ್ನು ಬೆಳಗಾವಿಯ ಮಹಾನಗರ ಪಾಲಿಕೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ತಮ್ಮನ್ನು ಉದ್ದೇಶಿಸಿ ಪ್ರೆಸ್ ಮೀಟ್ನಲ್ಲಿ ತಾವು ಬಂದಿದ್ದೀರಿ. ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. जितना है आंकड़े कम रहे तो भी आपका पार्टी का क्या स्ट्रेटेजी रहेगा? आंकड़े कैंडिडेट कम है, उसके अंदर 6 लोग उतना ही पार्टिसिपेट कर रहे हैं ना, इसलिए आंकड़े कम रहे तो भी आपका स्ट्रेटेजी क्या रहेगा? पहले तो देखिए जीतना हमारी कोशिश है और जनता के कॉन्फिडेंस जीतना, जनता के दिल में एक मोहब्बत बनाना, उनको हमारा जो भी काम है, मैसेज है, पहुंचाना और ये बताना कि कर्नाटका में बेलगाम हो या हुबली हो, यहाँ पर आपको एक इंडिपेंडेंट माइनॉरिटी पॉलिटिकल लीडरशिप की ज़रूरत है. और ख़ास तौर से कर्नाटका में जो जनता ने जिनको अपना एमएलए बनाया, वो लोग धोखा देकर या अपने आइडियोलॉजी की जो भी था उनके जाके बीजेपी को सपोर्ट किए. सर वो M+M के बारे में आप सुना होगा. हाँ, उसके बारे में आप क्या राय है? आई एम ओनली फॉर MYM. ಭಾರತದ ಪ್ರಜಾಪ್ರಭುತ್ವದಲ್ಲಿ ಮುಸ್ಲಿಮರಿಗೆ ಅಧಿಕಾರದ ಹಕ್ಕು ಸಿಗಬೇಕು, ಅದಕ್ಕಾಗಿ ನಾನು ಚುನಾವಣೆ ಎದುರಿಸಿ ಗೆಲ್ಲಬೇಕು, ಬೆಲೆ ಏರಿಕೆ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ ಅಂತ ಕಿಡಿಕಾರಿದ ಅವರು, ಧ್ವನಿ ಎತ್ತುವುದು ನನ್ನ ಪ್ರಜಾಪ್ರಭುತ್ವದ ಹಕ್ಕಿದೆ, ನೀವು ಮಾತಾಡ್ತಿಲ್ಲ ಅಂದ್ರೆ ನಾನೇನು ಮಾಡಲಿ, ಆಫ್ಘಾನಿಸ್ತಾನ ವಿಚಾರದ ಕುರಿತು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ರು. ಮುಸ್ಲಿಮರು ರಾಜಕೀಯ ಹಕ್ಕು ಪಡೆದಾಗ ದೇಶ ಶಕ್ತಿಶಾಲಿಯಾಗಲಿದೆ, ಯಾರು ದೇಶದಲ್ಲಿ ಮುಸ್ಲಿಂ ನಾಯಕರು ಇದ್ದಾರೆ ಹೇಳಲಿ, ನಾನಂತೂ ಗಲ್ಲಿ ಲೀಡರ್ ಇರುವೆ ಅಂತ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಆಕ್ರೋಶದ ನುಡಿಗಳನ್ನು ವ್ಯಕ್ತಪಡಿಸಿದ್ರು.